ಹಾಯ್, ಹಲೋ, ನಮಸ್ತೆ. ಕರ್ನಾಟಕದ ಎಲ್ಲ ನನ್ನ ಆತ್ಮೀಯ ಸಮಸ್ತ ಸ್ಪರ್ಧಾ ಬಳಗಕ್ಕೆ ಮತ್ತೊಂದು ತರಗತಿಗೆ ಆತ್ಮೀಯ ಸ್ವಾಗತ. ಪ್ರಮುಖವಾದ 10 ಪ್ರಶ್ನೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಬೇಸಿಕ್ ಮಾಹಿತಿಗಳು ನಿಮ್ಮ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗುವಂತ ರೀತಿಯಲ್ಲಿ ಕೊಡ್ತಾ ಹೋಗ್ತೀವಿ. ತರಗತಿಯನ್ನ ಕೊನೆ ತನಕ ನೋಡಿ, ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಮತ್ತೆ ಇವತ್ತಿನ ಈ ಒಂದು ತರಗತಿಯಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ. ಬಹಳ ಇಂಟ್ರೆಸ್ಟ್ ಇರ್ತದೆ ತರಗತಿ. ತರಗತಿಯನ್ನು ಆರಂಭ ಮಾಡೋದಕ್ಕಿಂತ ಮೊದಲು, ಯಾರ್ಯಾರಿನ್ನೂ ಕೂಡ ನಮ್ಮ ಟಾರ್ಗೆಟ್ ಕೇಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಅನ್ನು ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಎನ್ನುವಂಥ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಪ್ರತಿದಿನದ ತರಗತಿಗಳ ಲೈವ್ ಅಪ್ಡೇಟ್ಸ್ಗಳು ನಿಮ್ಗೆ ಸಿಗ್ತಾ ಹೋಗ್ತಾವೆ. ಮೊದಲನೇ ಪ್ರಶ್ನೆಯನ್ನು ನೋಡಿ. ಬಲವಾದ ಕೇಂದ್ರದಿಂದಾಗಿ ಕೆಳಗಿನ ಯಾವ ಸಂವಿಧಾನವು ಭಾರತೀಯ ಸಂವಿಧಾನವನ್ನು ಹೋಲುತ್ತದೆ ಅಂತ ಹೇಳಿ ಪ್ರಶ್ನೆ ಇದೆ. ಅಂದ್ರೆ ಇಲ್ಲಿ ಕೇಂದ್ರದ ಒಂದು ಅಧಿಕಾರ ಹೆಚ್ಚಿಗೆ ಇದೆಯಲ್ಲ, ರಾಜ್ಯ ಸರ್ಕಾರಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಅದರ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಸರಿಯಾದ ಉತ್ತರ ಕೆನಡಾ ದೇಶದಿಂದ. ಬಲವಾದ ಒಂದು ಕೇಂದ್ರದ ಆಡಳಿತ ವ್ಯವಸ್ಥೆಯನ್ನು ನಾವು ಎರವಲು ಪಡೆದುಕೊಂಡಿರ್ತಕ್ಕಂಥದ್ದು ಕೆನಡಾ ದೇಶದ ಸಂವಿಧಾನ. ಓಕೆನಾ? ಸೊ ಇನ್ನು ಅಮೇರಿಕ ಸಂವಿಧಾನದಿಂದ ನಾವು ಮೂಲಭೂತ ಹಕ್ಕುಗಳನ್ನು ತೆಗೆದುಕೊಂಡಿವಿ, ಹೌದಾ? ಸೊ ಅದೇ ರೀತಿ ಇಂಗ್ಲೆಂಡ್, ಬ್ರಿಟನ್ ಸಂವಿಧಾನದಿಂದ ಸಂಸದೀಯ ಮಾದರಿಯ ವ್ಯವಸ್ಥೆಯನ್ನು ನಾವು ತೆಗೆದುಕೊಂಡಿದ್ದೇವೆ, ಹೌದಾ? ಸೊ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಭಾರತೀಯ ಸಂವಿಧಾನದ ಯಾವ ವಿಧಿಯು ದೇವನಾಗರಿ ಲಿಪಿಯಲ್ಲಿರುವ ಹಿಂದಿಯನ್ನು ಭಾರತದ ಒಕ್ಕೂಟದ ಅಧಿಕೃತ ಭಾಷೆ ಎಂದು ಘೋಷಿಸಿದೆ ಅಂತ ಹೇಳಿ ಪ್ರಶ್ನೆ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು 343 ಒಂದನೇ ಉಪವಿಧಿ. ಲೇಖನ, ಆರ್ಟಿಕಲ್, ವಿಧಿ ಎಲ್ಲವೂ ಕೂಡ ಒಂದೇ ಆಗ್ತವ. ಸೊ ಇದು ದೇವನಾಗರಿ ಲಿಪಿಯಲ್ಲಿರುವಂತ ಹಿಂದಿ ಭಾಷೆಯನ್ನ ಭಾರತದ ಅಧಿಕೃತ ಭಾಷೆ ಅಂತ ಹೇಳಿ ಘೋಷಣೆ ಮಾಡ್ತಕ್ಕಂಥದ್ದು. ಭಾರತೀಯ ಸಂವಿಧಾನದ ಕೆಳಗಿನ ಯಾವ ಭಾಗವು ಕೇವಲ ಒಂದು ಲೇಖನವನ್ನು ಹೊಂದಿದೆ ಅಂತ ಹೇಳಿ ಪ್ರಶ್ನೆ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಇಲ್ಲಿ 20ನೇ ಭಾಗ ಇದೆ ನೋಡಿ. ಭಾಗ 20ರೊಳಗೆ ಕೇವಲ ಒಂದೇ ಒಂದು ವಿಧಿ ಮಾತ್ರ ಕಂಡು ಬರ್ತದ. ಅದು ಯಾವುದಂದ್ರೆ ಆರ್ಟಿಕಲ್ 368, ಭಾರತ ಸಂವಿಧಾನದ 368ನೇ ವಿಧಿ. ಇದು ಸಂವಿಧಾನದ ತಿದ್ದುಪಡಿ ವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ. ಓಕೆನಾ? ಸಂವಿಧಾನದ ತಿದ್ದುಪಡಿ ವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತದ. ಈ ಒಂದು ಭಾರತ ಸಂವಿಧಾನಕ್ಕೆ ತಿದ್ದುಪಡಿ ವಿಧಾನವನ್ನ ನಾವು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದೇವೆ ಅಂತ ಹೇಳಿ ಕೇಳ್ತಾನ. ಸೊ ಇದನ್ನ ನಾವು ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದೇವೆ. ಓಕೆ, ಸೌತ್ ಆಫ್ರಿಕಾ ಅಥವಾ ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ನಮ್ಮ ಭಾರತ ಸಂವಿಧಾನದ ತಿದ್ದುಪಡಿ ವಿಧಾನವನ್ನ ನಾವು ಎರವಲು ಪಡೆದುಕೊಂಡಿರ್ತಕ್ಕಂಥದ್ದು. ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಸಲಹೆ ನ್ಯಾಯ ವ್ಯಾಪ್ತಿಯ ಸರಿಯಾದ ಸೂಚಕವಾಗಿದೆ ಅಂತ ಹೇಳಿ ಪ್ರಶ್ನೆ ಇರ್ತಕ್ಕಂಥದ್ದು. ಈಗ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅದರದಾದ ಅಧಿಕಾರಗಳು ಉಂಟು. ಅದರಲ್ಲಿ ಸಲಹಾ ನ್ಯಾಯ ವ್ಯಾಪ್ತಿ ಮತ್ತು ಮೂಲ ನ್ಯಾಯ ವ್ಯಾಪ್ತಿ, ಓಕೆ, ಸೊ ಮೇಲ್ಮನವಿ ನ್ಯಾಯ ವ್ಯಾಪ್ತಿ ಈ ರೀತಿ ಬರ್ತಾವ. ಸೊ ಇಲ್ಲಿ ಸಲಹಾ ನ್ಯಾಯ ವ್ಯಾಪ್ತಿಗೆ ಯಾವುದು ಬರ್ತಕ್ಕಂಥದ್ದು ಅಂದಾಗ, ಇದು ಬೇಡಿಕೆಯ ಮೇರೆಗೆ ಭಾರತದ ರಾಷ್ಟ್ರಪತಿಗಳಿಗೆ ಸಲಹೆಯನ್ನ ನೀಡುವಂತದ್ದು ಇದೆಯಲ್ಲ. ಅಂದ್ರೆ ಯಾರಿಗೆ ಸಲಹೆಯನ್ನು ನೀಡ್ತದೆ? ಇದು ರಾಷ್ಟ್ರಪತಿಗಳಿಗೆ ಸಲಹೆಯನ್ನ ನೀಡ್ತಕ್ಕಂಥ ಕೆಲಸವನ್ನ ಇದು ಮಾಡ್ತಾ ಹೋಗ್ತದೆ. ನೆಕ್ಸ್ಟ್, ಕೆಳಗಿನ ಯಾವ ಸಂದರ್ಭಗಳಲ್ಲಿ ಲೋಕಸಭೆಯ ಸ್ಪೀಕರ್ ಮತ್ತು ಉಪಸಭಾಪತಿಗಳು ತಮ್ಮ ಕಚೇರಿಗಳನ್ನು ಖಾಲಿ ಮಾಡಬೇಕು ಅಂತ ಹೇಳಿ ಪ್ರಶ್ನೆ ಇದೆ. ಸೊ ಯಾವಾಗ ಇವರು ತಮ್ಮ ಕಚೇರಿಯನ್ನು ಖಾಲಿ ಮಾಡ್ಬೇಕಂದ್ರೆ ಅವರು ಯಾವಾಗಿನಿಂದ ಸಂಸತ್ತಿನ ಸದಸ್ಯರಾಗಿರುವುದಿಲ್ಲವೋ, ಓಕೆನಾ, ಸಂಸತ್ತಿನ ಸದಸ್ಯರಾಗಿಲ್ಲದಿದ್ದಾಗ ಅವ್ರು ಏನ್ ಮಾಡ್ಬೇಕು, ತಮ್ಮ ಕಚೇರಿಯನ್ನ ಖಾಲಿ ಮಾಡಬೇಕಾಗಿ ಬರ್ತದೆ. ಅರ್ಥ ಆಗ್ತಿದೆಯಾ? ಸೊ ಇದು ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ಪ್ರಶ್ನೆ ಆಗ್ತಾವ. ಮತ್ತೆ ಲೋಕಸಭಾ ಸಭಾಪತಿಗಳನ್ನ ಯಾರು ಆಯ್ಕೆ ಮಾಡ್ತಾರ, ಸಭಾಪತಿಗಳನ್ನ ಮತ್ತು ಉಪಸಭಾಪತಿಗಳನ್ನ ಅಂದ್ರ ಲೋಕಸಭಾ ಸದಸ್ಯರು ಏನಿದ್ದಾರ, ಸೊ ಲೋಕಸಭಾ ಸದಸ್ಯರು ತಮ್ಮ ಮೊದಲ ಅಧಿವೇಶನದೊಳಗೆ ಏನ್ ಮಾಡ್ತಾರೆ, ತಮ್ಮಲ್ಲೇ ಒಬ್ಬ ನಾಯಕರನ್ನ ಲೋಕಸಭಾ ಸಭಾಪತಿಗಳಾಗಿ, ಸ್ಪೀಕರ್ ಆಗಿ, ಮತ್ತೊಬ್ಬರನ್ನ ಉಪಸಭಾಪತಿಗಳಾಗಿ ಆಯ್ಕೆಯನ್ನ ಮಾಡ್ಕೋತಾರೆ. ಕ್ಲಿಯರ್? ಎಸ್. ನೆಕ್ಸ್ಟ್, ಕೆಳಗಿನವರಲ್ಲಿ ಒಬ್ಬ ಸದಸ್ಯರಲ್ಲದವರು ಮತದಾನದ ಹಕ್ಕನ್ನು ಹೊಂದಿರದೆ ಸಂಸತ್ತಿನ ಎರಡೂ ಸದನದ ಕಲಾಪಗಳಲ್ಲಿ ಭಾಗವಹಿಸಬಹುದು, ಅವರು ಯಾರು ಅಂತ ಹೇಳಿ ಪ್ರಶ್ನೆ ಇದೆ. ಸೊ ಅದಕ್ಕೆ ಸರಿಯಾದ ಉತ್ತರ ಆಗುವಂಥದ್ದು ಅಟಾರ್ನಿ ಜನರಲ್. ನೋಡಿ, ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾನೆ. ಸೊ ಅದು ಕೂಡ ಅಟಾರ್ನಿ ಜನರಲ್ ಹಾಕ್ತದೆ. ಸರ್, ಇವರು ಆರ್ಟಿಕಲ್ 76(1) ಅಂದ್ರೆ 76ನೇ ಉಪವಿಧಿಯ ಪ್ರಕಾರ ಇವರನ್ನ ಯಾರು ನೇಮಕ ಮಾಡ್ತಕ್ಕಂಥದ್ದು, ರಾಷ್ಟ್ರಪತಿಗಳು ನೇಮಕ ಮಾಡ್ತಕ್ಕಂಥದ್ದು. ಸೊ ಅಂದ್ರೆ ಇದೊಂದು ಸಾಂವಿಧಾನಿಕ ಹುದ್ದೆ. ಅರ್ಥ ಆಗ್ತಿದ್ಯಾ? ಇದೊಂದು ಸಾಂವಿಧಾನಿಕ ಹುದ್ದೆ. ಪ್ರಶ್ನೆಯನ್ನ ಕೇಳ್ತಾನೆ, ನೆನಪಿಟ್ಕೊಳ್ಳಿ. ರಾಜಸ್ಥಾನದೊಂದಿಗೆ ಕೆಳಗಿನ ಯಾವ ರಾಜ್ಯದಲ್ಲಿ ಪಂಚಾಯತ್ ರಾಜನ್ನ ಮೊದಲು ಪರಿಚಯಿಸಲಾಯಿತು ಅಂತ ಹೇಳಿ ಪ್ರಶ್ನೆ ಇದೆ. ಸೊ ಅದಕ್ಕೆ ಸರಿಯಾದ ಉತ್ತರ ಆಗುವಂಥದ್ದು ಆಂಧ್ರ ಪ್ರದೇಶ ರಾಜ್ಯ ಆಗ್ತದೆ ನೋಡಿ. ಸೊ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಮೊದಲ ರಾಜಸ್ಥಾನ ರಾಜ್ಯದ
ನಾಗೂರ್ ಎನ್ನುವಂತ ಜಿಲ್ಲೆಯೊಳಗ ಅಕ್ಟೋಬರ್ 2ನೇ ತಾರೀಕು 1959 ಹೌದಾ. ಸೊ ಈ ದಿನದಂದು ಅಳವಡಿಸ್ಕೋತಾರ. ಸೊ ಅದೇ ರೀತಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಂತ 2ನೇ ರಾಜ್ಯ ಅಂತ ಹೇಳಿ ತೆಗೆದುಕೊಂಡಾಗ ಆಂಧ್ರಪ್ರದೇಶ ರಾಜ್ಯ ಬರ್ತದೆ, ಆಂಧ್ರಪ್ರದೇಶ ರಾಜ್ಯ ಕಂಡು ಬರ್ತದೆ. ಓಕೆ, ಸೊ ಇದು ಕೂಡ ಬಹಳ ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ, ಕ್ವಶನ್ ಗಳಾಗ್ತಾವ. ಭಾರತದ ರಾಷ್ಟ್ರಪತಿಗಳ ದೋಷಾರೋಪಣೆಗೆ ಎಷ್ಟು ದಿನಗಳ ಮುಂಚಿತವಾಗಿ ಸೂಚನೆ ಅಗತ್ಯವಿದೆ ಅಂತ ಹೇಳಿ. ಸೊ ಈಗ ರಾಷ್ಟ್ರಪತಿಗಳ ದೋಷಾರೋಪಣೆಯನ್ನ ಏನಾದರೂ ಮಾಡಬೇಕಾದಂತ ಸಂದರ್ಭದಲ್ಲಿ, ಸೊ ಅವರ ವಿರುದ್ಧ ದೋಷಾರೋಪಣೆಯನ್ನು ಸಿದ್ಧಪಡಿಸತಕ್ಕಂಥ ಸಂದರ್ಭದೊಳಗ 14 ದಿನಗಳ ಮುಂಚಿತವಾಗಿ, ಅರ್ಥ ಆಗ್ತಿದ್ಯಾ, 14 ದಿನಗಳ ಮುಂಚಿತವಾಗಿ ಅವರಿಗೆ ಲಿಖಿತ ರೂಪದಲ್ಲಿ ಒಂದು ಮಾಹಿತಿಯನ್ನು ತಲುಪಿಸಬೇಕು. ಸೊ ಮತ್ತೆ ಇದನ್ನ ಸಂಸತ್ತಿನ ಎರಡೂ ಸದನಗಳಲ್ಲಿಯೂ ಕೂಡ ಆರಂಭವನ್ನ ಮಾಡಬೇಕು, ಅರ್ಥ ಆಗ್ತಿದ್ಯಾ. ಮತ್ತ ಈ ಒಂದು ಆರೋಪಗಳಿಗೆ ಸದನದ 1/4 ಭಾಗದಷ್ಟು, ಎಷ್ಟು, ಸದನದ 1/4 ಭಾಗದಷ್ಟು ಸದಸ್ಯರು ಏನ್ ಮಾಡ್ಬೇಕು, ಸಹಿಯನ್ನ ಹಾಕ್ಬೇಕು, ಸಹಿಯನ್ನ ಹಾಕ್ಬೇಕು. ಮತ್ತೆ ಅಧ್ಯಕ್ಷರಿಗೆ 14 ದಿನಗಳ ಒಂದು ನೋಟಿಸ್ ಅನ್ನ ಕೊಡಬೇಕು. ಸೊ ಅಲ್ಲಿಂದ ಅವರ ಒಂದು ದೋಷಾರೋಪಣೆಗೆ ಸಂಬಂಧಪಟ್ಟಾಗ ಇಂಪೀಚ್ಮೆಂಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇದನ್ನ ನಮ್ಮ ಭಾರತ ಸಂವಿಧಾನದ 61ನೇ ವಿಧಿಯ ಒಳಗೆ ಇದರ ಬಗ್ಗೆ ಮಾಹಿತಿಯನ್ನ ನಾವು ನೋಡ್ತಾ ಹೋಗ್ತೀವಿ, ರಾಷ್ಟ್ರಪತಿಗಳ ದೋಷಾರೋಪಣೆಯ ಬಗ್ಗೆ. 1 ವರ್ಷದಲ್ಲಿ ಲೋಕಸಭೆಯ ಕನಿಷ್ಠ ಅಧಿವೇಶನಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಪ್ರಶ್ನೆ ಇದೆ. ಅಂದ್ರೆ ಲೋಕಸಭೆ ಕನಿಷ್ಠ 1 ವರ್ಷದಲ್ಲಿ ಎಷ್ಟು ಬಾರಿ ಅಧಿವೇಶನವನ್ನ ಸೇರ್ಲೇಬೇಕು, ಅದು ಕಡ್ಡಾಯ, ವರ್ಷದಲ್ಲಿ 2 ಬಾರಿ ಸೇರ್ಲೇಬೇಕು, ಅರ್ಥ ಆಗ್ತಿದೆಯಾ, ವರ್ಷದಲ್ಲಿ 2 ಬಾರಿ ಸೇರ್ಲೇಬೇಕು. ಅಂದ್ರೆ 6 ತಿಂಗಳಿಗೆ 1, 6 ತಿಂಗಳಿಗೆ 1 ಎರಡು ಅಧಿವೇಶನಗಳು ಸೇರ್ಲೇಬೇಕು, ಕಡ್ಡಾಯ ಇದು, ಅರ್ಥ ಆಗ್ತಿದ್ಯಾ. ಸೊ ಈ ರೀತಿ ನಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ವಿಧಿ 85 ಒಂದನೇ ಉಪವಿಧಿ ಏನಿದೆ, ಲೋಕಸಭೆಯ ಅಧಿವೇಶನವನ್ನ ವರ್ಷದಲ್ಲಿ ಕನಿಷ್ಠ 2 ಬಾರಿ ಕರೀಲೇಬೇಕು ಅಂತ ಹೇಳಿ ಹೇಳ್ತಾ ಹೋಗ್ತಾರ, ಅರ್ಥ ಆಗ್ತಿದ್ಯಾ. ಮತ್ತ ಅಗತ್ಯ ಬಿತ್ತಪ್ಪ ಅಂದ್ರೆ ವಿಶೇಷ ಅಧಿವೇಶನಗಳನ್ನು ಕೂಡ ಕರೀಬಹುದು. ಸರ, ವಿಶೇಷ ಅಧಿವೇಶನಗಳನ್ನ ಸಂಸತ್ತಿನ ಉಭಯ ಸದನಗಳ ಅಧಿವೇಶನವನ್ನ ಕರೆಯುವಂತ ಅಧಿಕಾರ ಇರ್ತಕ್ಕಂಥದ್ದು ರಾಷ್ಟ್ರಪತಿಗಳಿಗೆ, ಕ್ಲಿಯರ್. ಸೊ ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥವ್ರು ಲೋಕಸಭಾ ಸಭಾಪತಿಗಳು, ಅರ್ಥ ಆಗ್ತಿದೆ, ಲೋಕಸಭಾ ಸಭಾಪತಿಗಳು. ಸೊ ಈ ರೀತಿ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾನೆ ಸ್ನೇಹಿತರೆ. ನೆಕ್ಸ್ಟ್, ಸರಕು ಮತ್ತು ಸೇವಾ ತೆರಿಗೆ GST ಯಾವ ತಿದ್ದುಪಡಿಯ ಮೂಲಕ ಪರಿಚಯಿಸಲಾಯಿತು ಅಂತ ಹೇಳಿ ಪ್ರಶ್ನೆ ಇದೆ. ಸೊ ಇದನ್ನ 101ನೇ ತಿದ್ದುಪಡಿ 2016 ಮಾಡ್ತಾರ. ಈ ಒಂದು ತಿದ್ದುಪಡಿಯ ಮೂಲಕ ನಮ್ಮ ಭಾರತಕ್ಕೆ ಇದನ್ನ ಏನ್ ಮಾಡ್ತಕ್ಕಂಥದ್ದು, ಪರಿಚಯವನ್ನ ಮಾಡ್ತಕ್ಕಂಥದ್ದು. ಮತ್ತೆ ಇದು ಅಧಿಕೃತವಾಗಿ ಜಾರಿಗೆ ಬಂದಂತದ್ದು, GST ಜಾರಿಗೆ ಬಂದಂತದ್ದು 2017 ಜುಲೈ 1ನೇ ತಾರೀಕಿನಿಂದ GST ಅಧಿಕೃತವಾಗಿ ಭಾರತದಾದ್ಯಂತ ಜಾರಿಗೆ ಬರ್ತದ. ಆದ್ದರಿಂದ ನಾವು ಜುಲೈ 1ನ GST ದಿನ ಅಂತ ಹೇಳಿ ಆಚರಣೆಯನ್ನು ಮಾಡ್ತೀವಿ. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳಿ ಕರೀತಾರೆ. ಇದೊಂದು ಪರೋಕ್ಷ ತೆರಿಗೆ, ಇಂಡೈರೆಕ್ಟ್ ಟ್ಯಾಕ್ಸ್. ಓಕೆ, ಇದೊಂದು ಪರೋಕ್ಷ ತೆರಿಗೆ, ಡೈರೆಕ್ಟ್ ಟ್ಯಾಕ್ಸ್ ಅಲ್ಲ. ಓಕೆ, ಎಸ್. ಇಷ್ಟು ಪ್ರಮುಖವಾದ 10 ಪ್ರಶ್ನೆಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಬೇಸಿಕ್ ಮಾಹಿತಿಗಳು. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎಷ್ಟು ಮಾಹಿತಿ ಬೇಕು ಅಷ್ಟೇ ಮಾಹಿತಿಯನ್ನು ಬಹಳ ಸರಳವಾಗಿ ಬಹಳ ಅಚ್ಚುಕಟ್ಟಾಗಿ ಕೊಡ್ತಕ್ಕಂತಹ ಒಂದು ಪ್ರಯತ್ನ ಈ ಒಂದು ವಿಡಿಯೋಗಳದ್ದು. ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಒಂದು ಲೈಕ್ ಬಟನ್ ಅನ್ನು ಒತ್ತಿ ಹಾಗೆ ವಿಡಿಯೋದ ಲಿಂಕ್ ಗಳನ್ನ ಸ್ನೇಹಿತರಿಗೆ ಶೇರ್ ಮಾಡಿ. ಯಾರು ಇನ್ನು ಕೂಡ ನಮ್ಮ ಟಾರ್ಗೆಟ್ ಕೇಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಅನ್ನ ಮಾಡಿ. ಮತ್ತೆ ಪ್ರತಿದಿನ ನಮ್ಮ ಲೈವ್ ತರಗತಿಗಳು 11 AM ಒಂದು ಲೈವ್ ಕ್ಲಾಸ್ ಇರ್ತದೆ, ಮತ್ತೆ ರಾತ್ರಿ 8 ಗಂಟೆಗೆ ಒಂದು ಲೈವ್ ಕ್ಲಾಸ್ ಇರ್ತವೆ. ಎಲ್ಲರೂ ಕೂಡ ಲೈವ್ ಕ್ಲಾಸ್ಗಳಿಗೆ ಜಾಯ್ನ್ ಆಗಿ ನಿಮ್ಮ ಕನಸಿನ ಹುದ್ದೆಗಳನ್ನು ಪಡೆಯುವುದರೊಳಗೆ ನಮ್ಮ ಒಂದು ಪುಟ್ಟ ಅಳಿಲು ಸೇವೆಗೆ ಕೈ ಜೋಡಿಸಿ. ಓಕೆನಾ, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.